ಎಲ್ಲಾ ಕಡೆ ಊಹಾಪೋಹೆಗಳು ನಡೀತಾ ಇದೆ ಅಂತ ನೀವೇ ಹೇಳ್ತೀರಾ ಊಹಾಪೋಹೆಗೆ ನಾನು ಯಾಕೆ ಒಂದು ಉತ್ತರ ಕೊಡ್ಲಿ ಅದು ಯಾರು ಮಾತಾಡ್ತಾರೋ ಅವರನ್ನ ನೀವು ಕೇಳೋದು ಉತ್ತಮ ನಾನು ಇವತ್ತು ಮುಖಂಡರನ್ನ ಕರೆದಿರೋದು ಅಂದ್ರೆ ಎರಡು ವರ್ಷದ ನಂತರ ನಮಗೆ ಒಂದು ಎಂಪಿ ಫಂಡ್ ಅನ್ನೋದು ತಿರುಗಾ ಅದನ್ನ ರಿಸ್ಟೋರ್ ಮಾಡಿದ್ದಾರೆ ಈ ಒಂದು ಎರಡು ವರ್ಷ ಕೋವಿಡ್ ಟೈಮ್ ಅಲ್ಲಿ ಸಂದರ್ಭದಲ್ಲಿ ಎಂಪಿ ಫಂಡ್ ಅನ್ನೋದು ಸಸ್ಪೆಂಡ್ ಆಯಿತು ಅದನ್ನ ಈಗ ಮತ್ತೆ ವಾಪಸ್ ರಿಸ್ಟೋರ್ ಮಾಡಿರೋದಕ್ಕೆ ಒಂದು ಹಲವಾರು ಒಂದು ಪಟ್ಟಿ ಇತ್ತು ಅಲ್ಲಲ್ಲಿ ಅವರ ಬೇಡಿಕೆಗಳ ಒಂದು ಪಟ್ಟಿ ಅವರವರಿಗೆ ಅದನ್ನ ಕರೆದು ನೋಡ್ರಪ್ಪ ನೀವು ಎರಡು ವರ್ಷ ಕಾದಿದ್ದೀರಾ ಇದು ಇವಾಗ ನಮಗೆ ಫಂಡ್ಸ್ ಸ್ವಲ್ಪ ಬಂತು ಅಂತ ಅವರವರ ಒಂದು ಫಂಡ್ಸ್ನ ಅವ್ರಿಗೆ ಕೊಡೋಂತ ಒಂದು ಕಾರ್ಯಕ್ರಮ ಅಷ್ಟೇ ಬಿಜೆಪಿ ನಾಯಕರು ಭೇಟಿ ಯಾರಾಗಿದ್ದಾರಪ್ಪ ಅಲ್ಲ ಅಲ್ಲ ನನಗೊಂದು ವಿಷಯ ಈಗ ನಾನು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಕಾರ್ಯಕ್ರಮಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ಅಂದ್ರೆ ನಾನು ಸಿಎಂ ಅವರನ್ನೇ ಮೀಟ್ ಮಾಡಬೇಕು ಅವರು ನಮ್ಮ ಮುಖ್ಯಮಂತ್ರಿಯಾಗಿ ಮೀಟ್ ಮಾಡ್ತೀನಿ ಹೊರತು ಅವರು ಬಿಜೆಪಿ ನಾಯಕರ ಇನ್ನೊಂದು ಪಕ್ಷದ ನಾಯಕರ ಅನ್ನೋದು ನಾನು ಮೀಟ್ ಮಾಡಿರಲಿಲ್ಲ ಹಾಗೇ ಈ ಎಲೆಕ್ಷನ್ನ ಒಂದು ಕಾಂಟೆಕ್ಸ್ಟಲ್ಲಿ ನೀವು ತಗೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಷಯನೂ ನಿಮಗೆ ಅದಕ್ಕೆ ಒಂದು ಲಿಂಕ್ ಥರ ಅನಿಸ್ಬೋದು ಬಟ್ ಅದರಲ್ಲಿ ಯಾವುದೂ ನಿಜ ಇಲ್ಲ